ಕನ್ನಡ 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 ಮಾತಾಡ್ತೀನಿ. ನೀರ್ ಇವತ್ತೇ ಲಂಚ್ ಟೈಮ್. ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಹೆಸರು ರಕ್ಷಿತಾ ಶೆಟ್ಟಿ ಇಟ್ಟಿದೆ, ನೀವು ಸಿಲೆಕ್ಟ್ ಮಾಡಿ. ಇದು ಹಾಕ್ಲಾ, ಇದು ಎಗ್ ಹಾಕ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಎಗ್ ಮಸಾಲ ತುಂಬಾ ಚೆನ್ನಾಗಿದೆ, ನೀವು ಕೂಡ ಹಾಯ್ ಗೈಸ್, ಹೇಗಿದ್ದೀರಾ ನೀವು ಎಲ್ಲ? ನಾನು ಚೆನ್ನಾಗಿದ್ದೀನಿ. ಗೈಸ್, ನಿಮ್ಗೆ ಗೊತ್ತುಂಟ, ಈ ದಿನ ನಾನು 24 ಗಂಟೆ ಕನ್ನಡ 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 ಮಾತಾಡ್ತೀನಿ. ಗೈಸ್, ನಿಮ್ಗೆ ಗೊತ್ತುಂಟ, ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ ನಿಮ್ಮ ಹತ್ರ ಕನ್ನಡ ಮಾತಾಡ್ಲಿಕ್ಕೆ. ಸೊ ನಾನು ಕನ್ನಡ ಮಾತಾಡಿ ಮಾತಾಡಿ ನಾನು ಕೂಡ ಕನ್ನಡ ಕಲ್ಸ್ಬೇಕು ಅಲ್ವಾ. ಸೊ ನಾನು ಈಗ ಡಿಸೈಡ್ ಮಾಡಿದ್ದೀನಿ ಕಿ ನಾನು ಕೂಡ ಕನ್ನಡ ಸ್ಪೀಕಿಂಗ್ ಪಾರ್ಟ್ 1, ಕನ್ನಡ ಸ್ಪೀಕಿಂಗ್ ಪಾರ್ಟ್ 2 ಅಂತ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದ್ರೆ ನನಗೆ ಕೂಡ ಕನ್ನಡ ಕಲಿಸ್ಬೇಕು. ಸೊ ನಿಮ್ಮ ಹತ್ರ ನಾನು ಕನ್ನಡ ಮಾತಾಡಿ ನನ್ನ ಕನ್ನಡ ಕೂಡ ಚೆನ್ನಾಗಿ ಆಗುತ್ತೆ. ಸೊ ಗೈಸ್, ಎಂತ ಗೊತ್ತುಂಟ, ನಾನು ಈ ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತೇ ಎಷ್ಟು ಗಂಟೆ ಆಯ್ತು ಗೈಸ್, ನಿಮ್ಗೆ ಗೊತ್ತುಂಟ, 9:45 ಆಯ್ತು. 9:45. ಸೊ ಫಸ್ಟ್ ನಾವು ಏನ್ ಮಾಡೋಣ, ಫಸ್ಟ್ ಯಾವಾಗ್ಲ ಎಕ್ಸಸೈಸ್ ಮಾಡ್ಬೇಕು. ಸೊ ಎಕ್ಸಸೈಸ್ ಮಾಡ್ಲೆ ನಾವು ಫಿಟ್ ಇರ್ತಿದ್ದೀನಿ ಅಲ್ವಾ. ಸೊ ನೀವು ಕೂಡ ಬನ್ನಿ ನನ್ನ ಹತ್ರ, ಎಕ್ಸಸೈಸ್ ಮಾಡೋಣ. ಯಾಕೆಂದ್ರೆ ನಿಮ್ಗೆ ಗೊತ್ತುಂಟ, ನನ್ನ ಟಮ್ಮಿ ಉಂಟಲ್ವಾ, ಹೊಟ್ಟೆ. ಒಂದು ಸೆಕೆಂಡ್ ವೇಟ್. ಹಲೋ ವಿಕಾಸ್, ಒಂದು ಬಂಜಿ ಪಿದೆ ಬೈತಿ ನೆಕದಾದ ಅನ್ಪಿನಿಯ ಪನ್ಲಿಯೇ ಹೊರಗೆ ಹೊಟ್ಟೆ. ಹಾ ಹೌದಿಲ್ಲೆ. ಹಾ ಗೈಸ್, ಏನು ಗೊತ್ತುಂಟ, ನನ್ನ ಹೊಟ್ಟೆ ಉಂಟಲ್ವಾ ಹೊರಗೆ ಬಂದಿದೆ. ಸೊ ಎಕ್ಸಸೈಸ್ ಮಾಡಿದ್ರೆ ನಾವು ಸ್ಲಿಮ್ ಆಗಿ ಇರುತ್ತೆ ಅಲ್ವಾ. ಸೊ ನಾನು ಕೂಡ ಸ್ಲಿಮ್ ಆಗಿ ಇರುವ ನಾನು ನಿಮ್ಗೆ ಕೂಡ ಹೇಳ್ತೀನಿ ಎಂತ ಎಕ್ಸಸೈಸ್ ಮಾಡ್ಬೇಕು ಅಂತ ಹೊಟ್ಟೆ ಹೊರಗೆ ಹೋಗ್ಲಿಕ್ಕೆ. ಓಕೆ, ಸೊ ನೀವು ಕೂಡ ಬನ್ನಿ ಎಕ್ಸಸೈಸ್ ಮಾಡೋಣ, ಆಗ ನಂತರ ನಾವು ತಿನ್ಕ. ಓಕೆ, ಬನ್ನಿ. ಗೈಸ್, ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ ನಿಮ್ಮ ಹತ್ರ. ನಾನು ಕೂಡ ಫಸ್ಟ್ ಟೈಮ್. ನಿಮ್ಗೆ ಗೊತ್ತುಂಟ, ನನ್ಗೆ ಕನ್ನಡ ಅರ್ಥ ಆಗುತ್ತೆ, ನನ್ಗೆ ಎಲ್ಲ ಅರ್ಥ ಆಗುತ್ತೆ ಕನ್ನಡ, ಬಟ್ ನನ್ಗೆ ಮಾತಾಡ್ಲಿಕ್ಕೆ ಆಗ ಫ್ಲೂಯೆಂಟ್ಲಿ ಬರಲ್ಲ. ಅಂದ್ರೆ ಜಾಸ್ತಿ ಫ್ಲೂಯೆಂಟ್ಲಿ ಬರಲ್ಲ, ಸ್ವಲ್ಪ ಕಟ್ಟಾಗಿ ಬರುತ್ತೆ ನನ್ಗೆ, ಬಟ್ ಅರ್ಥ ನನ್ಗೆ 100% ಎಲ್ಲ ಆಗುತ್ತೆ. ಸೊ ನಾವು ಹೋಗೋಣ, ಫಸ್ಟ್ ಎಕ್ಸಸೈಸ್ ಮಾಡೋಣ. ಓಕೆ, ಬನ್ನಿ. ಗೈಸ್, ಈ ದಿನ ನಾನು ಎಂತೆಂತ ಮಾಡ್ತೀನಿ, ಏನೇನು ತಿಂತೀನಿ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಓಕೆ ಗೈಸ್, ನಾನು ಬೆಳಗ್ಗೆ ಉಂಟಲ್ವಾ, ನಾನು 1 ಗ್ಲಾಸ್ ಬಿಸಿ ನೀರು ಕೊಡ್ತೀನಿ. ಬ್ರಷ್ ದುಂಬು. ಇವತ್ತೆ ಎಂತ ಗೊತ್ತುಂಡ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ. ಸೊ ನಾನು ಫಸ್ಟ್ ನಾನು ಬ್ರಷ್ ಫ್ರೆಶ್ ಎಲ್ಲ ಆಗಿದೆ, ಆದ ನಂತರ ಬಿಸಿ ನೀರು ಕುಡಿಯೊಂದುಂಟು. Rest time. Several. 13, 19, 20. You have successfully completed the workout. Good job. ಗೈಸ್, ನನ್ನ ಎಕ್ಸಸೈಸ್ ಫೈನಲಿ ಕಂಪ್ಲೀಟ್ ಆಗಿದೆ. ಇವತ್ತೇ ನನಗೆ ತುಂಬ ಎಕ್ಸಸೈಸ್ ಆದ ನಂತರ ಅಲ್ವಾ ನನಗೆ ತುಂಬ ಬಡ ಆಗುತ್ತೆ. ಸೊ ನಾನು ನನಗೆ ಇವತ್ತೇ ಮ್ಯಾಗಿ ತಿನ್ನಲಿಕ್ಕೆ ಆಸೆ ಉಂಟು, ಅಂಚ ನಾವು ಮ್ಯಾಗಿ ಮಾಡೋಣ. ಅವೇ ಬನ್ನಿ. ಎಲ್ಲರೂ 2 ನಿಮಿಷ ಅಂತ ಹೇಳ್ತಾರೆ, 2 ನಿಮಿಷ ಎಲ್ಲಿ, 5 ನಿಮಿಷ ಆಯ್ತು, ನನ್ನ ಮ್ಯಾಗಿ ರೆಡಿ ಆಗಿದಿಲ್ಲ. ತುಂಬಾ ವೇಟ್ ಮಾಡ್ತೀನಿ ನಾನು. ಗೈಸ್, ನನ್ನ ಮ್ಯಾಗಿ ರೆಡಿ ಆಗಿದೆ.
ನಾನು ತಿಂದು ನಿಮ್ಗೆ ತೋರಿಸ್ತೀನಿ. ಅರೆ ಗಾಯ್ಸ್, ನೀರಾಯ್ತು, ನನ್ಗೆ ನೀರ್ ಇಷ್ಟ ಇಲ್ಲ, ನನ್ಗೆ ಸುಕ್ಕ ಇಷ್ಟ. ಪರವಾಗಿಲ್ಲ, ನನ್ಗೆ ಬಡ ಆಗುತ್ತಲ್ವಾ, ಸೊ ತಿಂತೀನಿ. ಯಾರ್ಯಾರಿಗೆ ಮ್ಯಾಗಿ ಇಷ್ಟ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಓಕೆ? ನಾನು ತಿಂದು ನಿಮ್ಮ ಹತ್ರ ಮಾತಾಡ್ತೀನಿ, ಓಕೆ? ಮ್ಯಾಗಿ ತಿಂದ ನಂತರ ನನ್ಗೆ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ತುಂಬಾ ಲೇಟ್ ಆಗಿದೆ, ಸೊ ತುಳು ಕಂಟೆಂಟ್ ನಾನು ಎಡಿಟಿಂಗ್ ಮಾಡ್ತೀನಿ, ಆ ನಂತರ ನಿಮ್ಗೆ ಸಿಗ್ತೀನಿ. ಓಕೆ, ಬೈ ಗೈಸ್. ಹಾಯ್ ಗೈಸ್. ಗೈಸ್, ಫೈನಲಿ ನನ್ನ ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಯ್ತು. ಇವತ್ತೇ ಲಂಚ್ ಟೈಮ್, ಬನ್ನಿ ಲಂಚ್ ಮಾಡೋಣ. ನನ್ಗೆ ಹೊಟ್ಟ ಇದಿದೆ ಆಗುತ್ತೆ, ಬಡ, ತುಂಬಾ ಬಡ ಆಗುತ್ತೆ. ಸೊ ನಾನು ಯೋಚನೆ ಮಾಡ್ತೀನಿ ಎಂತ ಮಾಡಿ ಅಂತ. ನನ್ಗೆ ಎಗ್ ತಿನ್ಲಿಕ್ಕೆ ಆಸೆ ಆಗುತ್ತೆ, ಮನಸ್ಸಾಗುತ್ತೆ. ಸೊ ನಾವು ಎಗ್ ಮಸಾಲ ಮಾಡೋಣ, ಓಕೆ? ನೀವು ಕೂಡ ನನ್ನ ಹತ್ರ ಜಾಯಿನ್ ಮಾಡಿ, ಬನ್ನಿ ಬನ್ನಿ. ಗೈಸ್, ನಾನು 4 ಎಗ್ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಗೈಸ್, ನಾನು 4 ತೆತ್ತಿಗೆ ಎಗ್ಗೆ ನಾನು 1 ಟೊಮೆಟೊ ಚಾಪ್ ಮಾಡಿದ್ದೀನಿ, 1 ಟೊಮೆಟೊ, 1 ಕಾಂದ, ಸ್ವಲ್ಪ ಲಸೂನು, 4-5 ಲಸೂನು, 1 ಮುಂಚಿ. ಓಕೆ, ಬನ್ನಿ ಬನ್ನಿ. ಫಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂತ, ಫಸ್ಟ್ ನಾನು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ ನಂತರ ಇದು ಎಲ್ಲ ನಾನು ಫ್ರೈ ಮಾಡಿ ಆದ ನಂತರ ಬಾಯ್ಲ್ ಎಗ್ಗೆ ನಾನು ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ವೇಟ್, ಫಸ್ಟ್ ನಾನು 1 ಸ್ಪೂನು ಆಯಿಲ್ ಹಾಕ್ತೀನಿ. ಆದ ನಂತರ ನಾನು ಕಾಂದ, ಟಮಟ, ಬೆಳ್ಳುಳ್ಳಿ, ಸ್ವಲ್ಪ 1/2 ಚಮಚ ಉಪ್ಪು, ಸ್ವಲ್ಪ ಮಂಜಲ್ ಪುಡಿ, ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು. ಮ್ಯಾಜಿಕ್ ಮ್ಯಾಗಿ ಮಸಾಲ 1/2 ಮಿಕ್ಸ್ ಮಾಡಿ ನಂತರ ಇದು ಎಗ್ ಉಂಟಲ್ವಾ, ಎಗ್ ಹಾಕಿ, ಎಗ್ ಹಾಕ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ವಾವ್, ಟೇಸ್ಟಿ ಟೇಸ್ಟಿ ಎಗ್ ಮಸಾಲ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕೆಂದ್ರೆ ಎಗ್ ಉಂಟಲ್ವಾ, ಇನ್ಸೈಡ್ ಮಸಾಲ ಹೋಗ್ಬೇಕು ಅಲ್ವಾ. ಸೊ ಚೆನ್ನಾಗಿ ಈಗ ನೀವು ಮಿಕ್ಸ್ ಮಾಡ್ಬೋದು. ಗೈಸ್, ನನ್ನ ಲಂಚ್ ರೆಡಿ ಆಯ್ತು. ಲಂಚ್ ನಾನು ರೈಸ್ ಬೇಕಿಲ್ಲ, ನನಗೆ ಹೆವಿ ಬೇಕಿಲ್ಲ, ನನಗೆ ಓನ್ಲಿ ಎಗ್ಗೆ ನಾನು ತಿಂತೀನಿ. ನನಗೆ ಎಗ್ ತುಂಬ ಇಷ್ಟ. ನೀವು ಎಗ್ ಜೊತೆಗೆ ನಾನು ಚಪಾತಿ ರೈಸ್ ಏನು ತಿನ್ನಲಿಲ್ಲ. ಎಗ್ ಮಸಾಲ ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೆಸಿಪಿ ಟ್ರೈ ಮಾಡ್ಬೋದು, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ಉಂಟಲ್ವಾ, ನೀನು ಕೂಡ ನಿಮ್ಮ ಇಲ್ಲ ಮನೆಯಲ್ಲಿ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಹೆಸರು ರಕ್ಷಿತಾ ಶೆಟ್ಟಿ ಅಲ್ಲ, ಗ್ಯಾರಂಟಿ ನಿಮ್ಗೆ ಇಷ್ಟ ಆಗುತ್ತೆ ಎಗ್ ಮಸಾಲ. ಬಿಕಾಸ್ ನನ್ಗೆ ತುಂಬಾ ಇಷ್ಟ ಇದು, ಸಿಂಪಲ್ ಆಗಿ ಎಗ್ ಮಸಾಲ ರೈಸ್ ಅಲ್ಲಿ ತಿನ್ನಿಕೆ ಅಲ್ವಾ, ಚೆನ್ನಾಗಾಗುತ್ತೆ. ಸೊ ನಾನು ನಂತರ ನಿಮ್ಗೆ ಸಿಗ್ತೀನಿ, ಓಕೆ? ಬೈ. ನಂದು ಎಲ್ಲ ಕೆಲಸ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು. ಇವತ್ತೇ ಏನ್ ಮಾಡೋಣ, ನನ್ಗೆ ಮನೆಯಲ್ಲಿ ತುಂಬಾ ಬೋರ್ ಆಗುತ್ತೆ, ನನ್ಗೆ ಹೊರಗೆ ಹೋಗ್ಬೇಕು. ಸೊ ಒಂದ್ ಕೆಲಸ ಮಾಡ್ತೀನಿ, ನಾನು ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಹಾ ಪೂನಂ, ಆಕ್ಚುಲಿ ನಾನು ಕನ್ನಡ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಹಿಂದಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ. ಸೊ ನಾವು ಎಲ್ಲಿ ಹೋಗಣ್ಣ? ಐಡಿಯಾ, ಲೆಟ್ಸ್ ಗೋ ಟು ಕ್ಲಬ್. ಬನ್ನಿ ಬನ್ನಿ ಗೈಸ್, ಕ್ಲಬ್ಗೆ ಹೋಗ್ಲಿಕ್ಕೆ ಉಂಟು. ಸೊ ನನ್ಗೆ ಔಟ್ಫಿಟ್ ಬೇಕಲ್ವಾ. ಸೊ ನೀವು ನನ್ಗೆ ರೆಡಿ ಮಾಡಿ, ನಾನು 2 ಆಪ್ಷನ್ ನಿಮ್ಗೆ ಕೊಡ್ತೀನಿ. ಸೊ 2 ಆಪ್ಷನ್ ಅಲ್ಲಿ ನೀವು ಚೂಸ್ ಮಾಡಿ, ಓಕೆ? ವೇಟ್, ನಾನು ಬರ್ತೀನಿ. ಗೈಸ್, ನನ್ನ ಹತ್ರ 2 ಔಟ್ಫಿಟ್ ಇದೆ, ನೀವು ಸಿಲೆಕ್ಟ್ ಮಾಡಿ. ಇದು ಹಾಕ್ಲಾ, ಇದು ಹಾಕ್ಲಾ, ಬೇಗ ಹೇಳಿ. ಇದು ಹಾಕ್ಲಾ, ಓಕೆ. ಗೈಸ್, ನಾನು ಹೇಗ್ ಕಾಣ್ತೀನಿ
ಗಾಯ್ಸ್ ಗಾಯ್ಸ್ ನಾನು ಹೇಗ್ ಕಾಣ್ತಿಂತೀತಿ ಗಾಯ್ಸ್ ಗಾಯ್ಸ್ ನಾನು ಹೇಗ್ ಕಾಣ್ತಿದ್ದೀನಿ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಓಕೆ, ಸೊ ನಾನು ಫುಲ್ಲು ರೆಡಿ ಆಗಿದ್ದೀನಿ. ನನಗೆ ಕುಜಲು ಸೆಟ್ ಮಾಡಲಿಕ್ಕೆ ಉಂಟು. ಕುಜಲು ಸೆಟ್ ಮಾಡಿ ನಾವು ಬೇಗ ಹೋಗೋಣ. ಸೊ ಎಲ್ಲಿ ನಾವು ಹೋಗ್ತೀವಿ ಅಂತ ನಿಮಗೆ ಗೊತ್ತುಂಟಲ್ಲ, ಬೇಗ ಹೋಗೋಣ. ಓಕೆ, ಬನ್ನಿ ಬನ್ನಿ. ಸೊ ಇವತ್ತೇ ತುಂಬ ಲೇಟ್ ಆಗಿದೆ. ನನ್ನ ಫ್ರೆಂಡ್ ಹೇಳಿದ್ದಾರೆ 10 ನಿಮಿಷದಲ್ಲಿ